ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗುತ್ತೆ. ಆದ್ರೆ ಅದೇ ನಮ್ಮ ಚಿನ್ನ ಮಾರಬೇಕು ಅಂದ್ರೆ ಒತ್ತೆ ಇಡಬೇಕು. ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರುಕ್ತಾ ಇದ್ದೀರಾ? ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ಹಲವಾರು ನೋವುಗಳನ್ನ ಉಂಡಿರ್ತೀವಿ ಮಟ್ಟಕ್ಕೆ ಬರಬೇಕಂದ್ರೆ. ನಾನು ಅಂತಲ್ಲ ಯಾವುದೇ ಸಾಧಕರಾಗಲಿ, ಅವರು ವೇದನೆಗೆ ಒಳಗಾಗ್ದೇ ನೋವುಗಳನ್ನ ಕಾಣದೇ ಈ ಮಟ್ಟಕ್ಕೆ ಬರೋಕ್ಕಾಗಲ್ಲ ಅಂಥದ್ದು. ಬಹಳಷ್ಟು ನೋವುಗಳು ನಾನು ಕಂಡಿದ್ದೀನಿ. ಈ ಮೊದಲನೇ ಸಿನಿಮಾ ಸಾಕಿರಿ ಗಿಣಿ ಮಾಡುವಾಗ ಅಲ್ಲಿ ಕೆಲವು ಅವಮಾನಗಳಿರ್ಬೋದು. ಭವಾನಿ ಅಂತೇಳಿ ಶಶಿಕುಮಾರ್ ಅವ್ರ ಜೊತೆ ಒಂದು ಪಿಕ್ಚರ್ ಮಾಡ್ತಾ ಇದ್ದೆ. ಆಗ ಜಯಶ್ರೀದೇವಿ ಅವರು ಈಗಿಲ್ಲ, ಅವ್ರ ಜೊತೆ ಸಿನಿಮಾ ಮಾಡ್ಬೇಕಾದ್ರೆ ನಾನು ಆ ಪಾತ್ರ ಮಾಡ್ತಾಯಿದ್ದೆ. ತಿಂಡಿ ತಿಂತಾ ಇದ್ದೆ. ತಿಂಡಿ ತಿಂತಾ ಇದ್ದಾಗ ಬಂದು ಕೇಳಿದ್ರು, ಯಾರಪ್ಪ ಯಾರ್ಯಾರಿಗೋ ಯಾಕೆ ತಿಂಡಿ ಕೊಟ್ಟಿದೀಯಾ, ಕೊಡ್ಬೇಡ್ರಿ ಇವ್ರಿಗೆಲ್ಲ ತಿಂಡಿ ಅಂತಂದರು. ಆಮೇಲೆ ನನಗೆ ಅವರು ಇಟ್ಬಿಡಪ್ಪ ತಿಂಡಿ ಯಾಕೆ ತಿಂದೆ ಅಂತ ಬೈದರು ಅವರು. ನನಗೆ ಏನು ಮಾತಾಡ್ಬೇಕು ಗೊತ್ತಾಗಿಲ್ಲ. ಆಟದ ನಂಗೆ ಮೇಕಪ್ ಮಾಡಿದ ಮ್ಯಾನೊಬ್ಬ ಪರಿಚಯ ಇದ್ದ, ಇಲ್ಲ ಮೇಡಮ್ ಈ ಪಿಕ್ಚರ್ಲ್ಲಿ ಒಂದು ಸಣ್ಣ ಪಾತ್ರ ಮಾಡ್ತಾ ಇದ್ದಾರೆ ಅಂತಂದ. ಆವಾಗ ನಮ್ಗೆ ಅನಿಸ್ತು, ದೊಡ್ಡಪ್ಪ ಇದೆಲ್ಲ ಎಷ್ಟು ಕಷ್ಟ ಇದೆ, ಇವತ್ತು ಒಂದು ಊಟ ತಿಂಡಿಗೂ ಕೂಡ ಒಂದೊಂದು ಕಡೆ ಎಷ್ಟು ಅವಮಾನಗಳಾಗುತ್ತೆ ಅಂತೇಳಿ. ಆ ಭವಾನಿ ಸಿನಿಮಾ ಮಾಡಿ ಆಮೇಲೆ ಆ ಜಯಶ್ರೀ ದೇವರಿಗೆ ಗೊತ್ತಾಯಿತು ನಾನು ಶೂಟಿಂಗ್ ಮಾಡೋ ನಿಂತ್ಕೊಂಡು ನೋಡಿದ್ರು, ಅದು ಬೇರೆ ವಿಚಾರ. ಬಟ್ ಈ ಥರದ್ದು ಬಹಳಷ್ಟು ಕಿರಿಕಿರಿಗಳು ಜೀವನದಲ್ಲಿ. ಇದೇ ಥರ ಒಂದು ಸರಿ ಕರ್ನಾಟಕ ಸುಪುತ್ರ ಅಂತ ಒಂದು ಸಿನಿಮಾ, ವಿಷ್ಣುವರ್ಧನ್ ಅವ್ನು ಹೀರೋ. ನನ್ನ ಬಹಳ ಆಸೆ ಅಂತಂದರೆ ಅಣ್ಣವ್ರ ಜೊತೆ ಅಂತೂ ಅಲ್ಲಿವರೆಗೂ ಪಾತ್ರ ಮಾಡೋಕ್ಕಾಗಿರಲಿಲ್ಲ, ವಿಷ್ಣುವರ್ಧನ್ ಸರ್ ಜೊತೆನಾದ್ರೂ ಒಂದು ಪಾತ್ರ ಮಾಡಬೇಕು ಅಂತೇಳಿ ಹೆಂಗೋ ಕಷ್ಟಪಟ್ಟು ಆ ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರನ್ನ ಮೀಟ್ ಮಾಡಿ ಒಂದು ಪಾತ್ರ. ಏನು ಪಾತ್ರ? ಅವ್ರ ಬೆಡ್ರೂಮಲ್ಲಿ ಮಲಗಿರ್ತಾರೆ, ನಾನು ಆ ಮನೆ ಕೆಲಸದವನು, ಹೋಗಿ ಕಾಫಿ ಕೊಡೋದು, ಏನೋ ಒಂದು ಡೈಲಾಗ್ ಹೇಳ್ತಾರೆ, ನಾನೊಂದು ಹೇಳೋದು. ಒಂದು ಡೈಲಾಗ್ ಅಲ್ಲ, ಕಾಫಿ ಕೊಟ್ಟರೆ ಸಾಕು ನನಗೆ ಅಷ್ಟು ಸಮಾಧಾನ, ಅವ್ರ ಜೊತೆ ಕಾಣಿಸ್ಕೊಂಡ್ರೆ ಸಾಕು ಅಂತ. ಏನು ಖುಷಿಯಿಂದ ಚಂದ್ರಾಪಟ್ಟಣದಿಂದ ಬಂದೆ, ಖುಷಿಯಿಂದ ಹೋದೆ, ಯಾವುದೋ ಜಯನಗರ ಶೂಟಿಂಗ್ ಪ್ಲೇಸ್ಗೆ ಹೋದೆ. ಹಾಂ, ಮೇಕಪ್ ಹಾಕೋಬಿಡ್ರಿ ಎಲ್ಲ, ಬಂದು ಯಾವಾಗ ಬರುತ್ತೆ ನಿಮ್ಮ ಸೀನ್ ಹೇಳೋಕ್ಕಾಗಲ್ಲ ಅಂದರು. ಒಂದು ಬನೀನ್ ಕೊಟ್ಟರು, ಕಚ್ಚೆಪಂಚೆ ಎಲ್ಲ ಹಾಕಿದ್ರು, ಟವಲ್ ಗಿವಲ್ ಎಲ್ಲ ಆಗಿರ್ಬೇಕು ಕೊಟ್ಟರು. ನಾನು ರೆಡಿಯಾಗಿ ನಿಂತ್ಕೊಂಡೆ, ಕಾಯ್ತಾ ಇದ್ದೀನಿ, ಸೀನ್ ಬರುತ್ತೆ ಸೀನ್ ಬರುತ್ತೆ ಸೀನ್ ಬರುತ್ತೆ ಸೀನ್ ಬರುತ್ತೆ. 5 ಗಂಟೆ ಆದರೂ ಕರೀಲಿಲ್ಲ. ನನಗೆ ಡೌಟ್ ಆಗೋಯಿತು, ಸೀನ್ ಮಾಡ್ತಾನೆ ಇದ್ದರು ಏನು ಮಾಡ್ತಾನೆ ಇದ್ದರು. 5:30 ನನಗೊಂದು ಶಾಕ್ ಏನು ಅಂದರೆ, ಸೇಮ್ ನಾನು ಹಾಕಿದ ಕಾಸ್ಟ್ಯೂಮ್ ಹಾಕ್ಕೊಂಡು ಒಬ್ಬ ಓಡಾಡ್ತಿದ್ರಲ್ಲಿ ನನಗೆ ಯಾಕೋ ಡೌಟ್ ಹೊಡೀತು, ಸೇಮ್ ನನ್ನ ಥರ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದಾರಲ್ಲ ಇವ್ರು ಯಾಕೆ ಅಂತ. ಅಲ್ಲೋಗಿ ಪ್ರೊಡಕ್ಷನ್ ಮ್ಯಾನೇಜರ್ ಕೇಳಿದೆ, ಅಸ್ಟೆಂಟ್ ಡೈರೆಕ್ಟರ್ನ, ಸರ್ ನನ್ನ ಸೀನೇ ಬಂದಿಲ್ಲ ಯಾವಾಗ ಬರುತ್ತೆ ಅಂದರು. ಅಯ್ಯೋ ನಿಮ್ಮ ಸೀನೇನು ರೀ, ನೋಡಿ ಅವ್ರು ಮಾಡಿಬಿಟ್ರು, ಅವರು ಯಾರೋ ನಮ್ಮ ಪ್ರೊಡ್ಯೂಸರ್ ಕಡೆ ಇರಂತೆ, ನೀವು ಡ್ರೆಸ್ ತೆಗೆದುಬಿಡಿ ಅಂದರು. ಬೆಳಗ್ಗೆ 9 ಗಂಟೆಗೆ ಮೇಕಪ್ ಹಾಕ್ಕೊಂಡಿದ್ವಿ. ಹೆಂಗೆ ಆಗಿರಬೇಡ ಅವತ್ತಂದರೆ, ನಾನು ಬದುಕಿರಬೇಕಾ ಏನಾರ ಮಾಡ್ಕೊಂಬಿಡ್ಬೇಕಾ ಅನ್ನೋ ರೇಂಜ್ಗೆ ಹೋಯಿತು. ಸಿ ಆರ್ ಸಿಂಹ ಅವರೆಲ್ಲ ಇದ್ರು ಅವತ್ತು. ಮನಸ್ಸಲ್ಲಿ ಒಂದು ಅಂದ್ಕೊಂಡೆ, ನಾನು ತಗೊಂಡೋಗಿದ್ದು ಈ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಹರಿದು ಇಲ್ಲೊಂದು ಸೀನ್ ಕ್ರಿಯೇಟ್ ಮಾಡಿ ನನಗಾಗಿರೋ ನೋವನ್ನು ಹೇಳಿಕೊಂಡು ಒಂದು 4 ಜನಕ್ಕೆ ಈ ಥರ ಆಗಬಾರ್ದು ಅಂತ ಕೂಗಾಡಿ ವಿಷ್ಣುವರ್ಧನ್ ಅವ್ರಿಗೂ ಗೊತ್ತಾಗೋ ಥರ ಮಾಡಿಬಿಡೋಣ ಅಂತೆಲ್ಲ ಪ್ರಿಪೇರ್ ಆಗಿ ಮನಸ್ಸಲ್ಲಿ ಇನ್ನೊಂದು ಮನಸ್ಸು ಹೇಳ್ತು, ವೆಯ್ಟ್ ಮಾಡು, ದುಡುಕಬೇಡ, ಕಾಯಿ ಅಂತ ಒಂದು ಇನ್ನೊಂದು ಮನಸ್ಸು ಹೇಳ್ತು. ನನಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ, ನಾನಿವತ್ತು ಬಂದೇ ಇಲ್ಲ ಶೂಟಿಂಗ್ ಸ್ಪಾಟ್ಗೆ, ನಾನು ಮೇಕಪ್ಪೇ ಮಾಡಿಕೊಂಡಿಲ್ಲ, ಡ್ರೆಸ್ಸೇ ಹಾಕ್ಕೊಂಡಿಲ್ಲ ಅಂತೆಲ್ಲ ನಾನೇ ತೀರ್ಮಾನ ಮಾಡಿಕೊಂಡು ಎಲ್ಲನೂ ಬ್ಯಾಗ್ ಹಾಕ್ಕೊಂಡು ಊರು ಸೇರಿಕೊಂಡೆ. ಇವತ್ತು ನನಗೆ ಅದು ಜ್ಞಾಪಿಸ್ಕೊಂಡ್ರೆ ಭಾಳ ನೋವಾಗ್ತದೆ. ವಿಷ್ಣುವ್ರ ಜೊತೆ ಕಾಣಿಸ್ಕೊಳ್ಳೋ ಒಂದು ಅವಕಾಶ ಹೊರಟೋಯ್ತಲ್ಲ ಅಂತೇಳಿ. ಇನ್ನೊಂದು ಇದು ಭಾಳ ಚೆನ್ನಾಗಿದೆ ನಿಮಗೆ, ಇದನ್ನು ನೋಡಿದ್ರೆ ಇದು ಹೇಳಿದ್ರೆ ನನಗಳು ಬರಲ್ಲ ನಿಮಗೆ ಹೇಳು ಬರ್ತದೆ. ಯಾಕೆ ನಮಗೆ ಯಾಕೆ ಒಳಗೆ ಬರಲ್ಲ ಅಂದರೆ, ನೋಡಿ ನೋಡಿ ಸಾಕಾಗೋಯ್ತು, ದಿನ ಸಾಯರ್ಗಳವ್ರು ಯಾರು ಅಂತ. ಯಾವುದೋ ಒಂದು ಸೀರಿಯಲ್ಲಿ ಕರೆದ್ರು, ಆಗ್ತಾನೆ ಹೆಸರು ಮಾಡ್ತಿದ್ದೆ, ಕಂಠೀರವ ಸ್ಟುಡಿಯೋದ ಶೂಟಿಂಗು, ನಾನು ಕರೆದ್ರು ಯಾವ ಸೀರಿಯಲ್ ಹೆಸರು ಮರ್ತುಬಿಟ್ಟಿದ್ದೀನಿ. ಬಂದ ತಕ್ಷಣ ರೆಡಿನಾ ರೆಡಿನಾ ಅಂದರು. ರೆಡಿ ಸರ್, ಮಲ್ಕೊಳ್ರಿ ಅಂದರು. ಚಟ ಕಟ್ಟಿದ್ರು, ಮಲ್ಕೊಳ್ರಿ ಅಂದರು. ನಾನು ಮಲ್ಕೊಂಡೆ, ಎಲ್ಲ ಬಿಳಿ ಬಟ್ಟೆ ಗಿಳಿ ಬಟ್ಟೆ ಸುತ್ತಿದ್ರು, ಮೂಗಿಗೆ ಹತ್ತಿ ಹಾಕಿದ್ರು, ಹಾರ ಹಾಕಿದ್ರು, 4 ಜನ ಹೊತ್ಕೊಂಡ್ರು. ಏನು ರೌಂಡ್ ಹೊಡಿತಾರೆ ಶೂಟಿಂಗ್ ಮಾಡ್ತಾರೆ, ರೌಂಡ್ ಹೊಡಿತಾರೆ ಶೂಟಿಂಗ್ ಮಾಡ್ತಾರೆ, ಅಲ್ಲಿಂದ ಅಲ್ಲಿಗೆ ಎತ್ಕೊಂಡು ಹೋಗ್ತಾರೆ, ಇಲ್ಲಿಂದ ಇಲ್ಲಿಗೆ ಎತ್ಕೊಂಡು ಹೋಗ್ತಾರೆ. 1 ಗಂಟೆ ಆಯಿತು, ಅದ್ರ ಮೇಲೆ ಮಲಗಿದ್ದೀನಿ, ಎಲ್ಲ ಕಟ್ಬಿಟ್ಟಿದ್ರು, ಬಿಸಿಲು ಬೇರೆ. ಓಹ್ ಲಂಚ್ ಬ್ರೇಕ್ ಕಣಪ್ಪ, ಒಂಚೂರು ಕೆಲಸ ಮಾಡಿ ಅವ್ರನ್ನೆಲ್ಲ ಮರದ ನೆರಳಿಗಿಟ್ರಿ ಅಂದರು. ಹೆಂಗೆ ಚಟ್ರ ಕಟ್ಟಿತ್ತು ಹಂಗೆ ಇಟ್ರು. ಇದು ಮತ್ತೆ ತೆಗೆದುಬಿಟ್ರೆ ಕಂಟಿನ್ಯೂಟಿ ಹೋಗ್ಬಿಡ್ತಾರೆ, ಹಾಂ ನೀವು ಆಮೇಲೆ ಊಟ ಮಾಡ್ಬಂದು, ಇನ್ನೊಂದು 2 ಶರ್ಟ್ ಇದೆ, ಸೊ ಮರದ ಕೆಳಗೆ ಇಟ್ಟಿರ್ತಾರೆ ಅಂದರು. ಅಲ್ಲೇ ಮಲಗಿದ್ದೆ ನಾನು. ಆಮೇಲೆ ನಾನೇನು ಮನಸ್ಸಲ್ಲಿ, ಮೋಸ್ಟ್ಲಿ ಈ ಶವದ ಪಾತ್ರಧಾರ ಇದೆಯಲ್ಲ, ಇದಕ್ಕೆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಇದೆ, ಈ ಸತ್ತಿರೋದನ್ನ ಮುಂಚೆ ತಕ್ಕತಾ ಇದ್ದಾರೆ,
ಅದನ್ನು ಆಮೇಲೆ ತೆಗೀತಾರೆ. ಅದೇ ನಮ್ಮದೇ ಕತೆ ಬರಿತಿದ್ವಲ್ಲ ಸಣ್ಣ ಪುಟ್ಟ ಕತೆಗಳು, ನಮ್ಮದೇ ಕಾಲ್ಪನಿಕ ಜಗತ್ತು, ಹಂಗೆ ಮಾಡ್ಬೋದು. ಯಾಕೆಂದ್ರೆ ಆಲ್ರೆಡಿ ಸಂಕ್ರಾಂತಿ ಮಾಡಿದ್ದೀನಿ ಅಂದಮೇಲೆ ನನಗೆ ಆ ಥರ ರೋಲೇ ಇಟ್ಟು ಕರೆದಿರ್ತಾರೆ. ಏನು ಕಲ್ಪನೆಗಳು, ನಾನು ಚಟ್ಟದ ಮೇಲೆ ಮನಗಿದ್ದೇ ಮನಗಿತ್ತು. ಕೊನೆಗೆ ಮತ್ತೆ ಶುರುವಾಯಿತು ಗಂಟೆಗಳಲ್ಲಿ, ಮತ್ತೆ ಹೊತ್ಕೊಂಡು ತಿರುಗಾಡಿದ್ರು. 3 ಗಂಟೆ ಆಯಿತು, ಆಮೇಲೆ ಬಿಚ್ಚಿದ್ರು. ಆಯಿತು ಎದ್ದೆ ನಾನು, ಎದ್ಬಿಟ್ಟು ಸಾರ್ ಅಂದೆ. ಆಯ್ತು ನಿಮ್ದು ಹೊರಡಿ ಅಂದರು. ಹೊರಡದ ಪಕ್ಕ ರಮೇಶ್ ಭಟ್ರಿದ್ರು. ಏನು ರೀ ಇವ್ರೇನು ತಿಳ್ಕೊಂಡಿದ್ರ, ಚಿನ್ನೋಜಿ ಅಂತ ಸಂಕ್ರಾಂತಿಲಿ ಎಂಥ ಪಾತ್ರ ಮಾಡಿದರೆ, ನಾನು ಅವ್ರ ಫ್ಯಾನು ಅಂದರು. ನನಗೆ ಗೊತ್ತಾ, ಅವನಿಗೆ ಡೈರೆಕ್ಟ್ರು ಮೋಸ್ಟ್ಲಿ ಅವರು ಹೊರಗಡೆ ರಾಜ್ಯದವ್ರು ಅನಿಸುತ್ತೆ, ನನ್ನ ಬಗ್ಗೆ ಗೊತ್ತಿಲ್ಲ. ಜೂನಿಯರ್ ಆರ್ಟಿಸ್ಟ್ ಅಂದ್ಕೊಂಡು ಬೆಳಗಿನ ಸಂಜೆವರೆಗೂ ಚಟ್ಟದನ್ನು ಮನಗಿಸಿದ್ದಾರೆ. ಈ ನೋವು ಯಾರ ಹತ್ರ ಹೇಳ್ಕೊಳ್ಳೋಣ? ಮನೇಲೂ ಹೇಳಲಿಲ್ಲ, ಫ್ರೆಂಡ್ಸ್ಗೂ ಹೇಳಲಿಲ್ಲ, ಶೂಟಿಂಗ್ ಹೋಗಿದ್ದೆ ಅಂತಲೂ ಹೇಳಲಿಲ್ಲ. ಅದನ್ನು ಮನಸ್ಸೊಳಗೆ ನಾನೇ ಉದುಗಿಸ್ಕೊಂಡು ವಾಪಸ್ ಊರಿಗೆ ಹೋದೆ. ಇಲ್ಲ ನಮಗೆ ಅನಿಸುತ್ತೆ, ಏನಾರ ನಾವು ಅವತ್ತು ಸಿಟ್ಟು ಮಾಡಿಕೊಂಡಿದ್ರೆ, ಇಂಡಸ್ಟ್ರಿ ಬಗ್ಗೆ, ಕಲೆ ಬಗ್ಗೆ ಬೇಜಾರು ಮಾಡಿಕೊಂಡಿದ್ರೆ, ಇವತ್ತು ನಾವು ನಿಮ್ಮ ಮುಂದೆ ಸಂದರ್ಶನ ಕೂರೋಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಈ ಥರ ಬಹಳಷ್ಟು ಅವಮಾನಗಳು ಹೇಳ್ತಾ ಹೋದ್ರೆ ಒಂದಿಷ್ಟು ಒಂದು ಎಪಿಸೋಡ್ ಆಗಿಬಿಡ್ತದೆ. ಈ ಥರದ್ದೆಲ್ಲ ಪಾತ್ರಗಳು ಆಯ್ಕೆಯಾಗಿ ಮಿಸ್ ಆಗಿರೋದು ಬೇಜಾನ್ ಇವೆಲ್ಲ ಆಗಿದೆ. ಇದೆಲ್ಲ ದಾಟ್ಕೊಂಡೇ ನಾವು ಈ ಹಂತಕ್ಕೆ ಬರಬೇಕು. ಭಾಳ ಅದಕ್ಕೆ ನಾನು ಇವತ್ತಿನ ಹುಡುಗರಿಗೆ ಹೇಳೋದು, ಇವತ್ತು ಸಣ್ಣ ಸಣ್ಣ ಕಾರಣಕ್ಕೆ ಆಡಿಷನ್ಗೆ ಹೋಗಿದ್ದೆ, ಸೆಲೆಕ್ಟ್ ಆಗಿಲ್ಲ, ಯಾವನಿ ಬೇಕು ಇಂಡಸ್ಟ್ರಿ ಅಂತಾರೆ. ಒಂದು ಆಡಿಷನ್ಗೆ ಹೋಗಿದ್ದಕ್ಕೆ, ಅಲ್ಲಿ ಸೆಲೆಕ್ಟ್ ಆಗಿದ್ದಕ್ಕೆ ಇಂಡಸ್ಟ್ರಿನೇ ಬೇಡ, ಕಲೆನೇ ಬೇಡ ಅಂತ ಈ ಥರ ಪರಿಸ್ಥಿತಿ. ಅದರ ಗತಿ ಏನು ಹೇಳಿ? ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.